ನವಕರ್ನಾಟಕ ಸಮ್ಮೇಳನ ಬಸವರಾಜ ಬೊಮ್ಮಾಯಿ ಅವರದ ಅಡ್ವರ್ಟೈಸ್ಮೆಂಟ್ ಹೊಸ ಯುಗಕ್ಕೆ ನಾಂದಿ ಯಾವುದು ಹೊಸ ಯುಗ ಯಾವುದು ಕೇಳಲಿಕ್ಕೆ ಬಯಸ್ತೀನಿ ಹೊಸ ಯುಗ ಈಗ ಶಾಸಕರ ಮನೆಯಲ್ಲಿ ಅದು ಮಗನ ಮನೆಯಲ್ಲಿ ಸಿಕ್ತೋ ಶಾಸಕರ ಮನೆಯಲ್ಲಿ ಸಿಕ್ತೋ 8 ಕೋಟಿ ಸಿಕ್ತಲ್ಲ ಈ ನವ ಯುಗವನ್ನ ಕಟ್ತಾರಾ ಹೊಸ ಯುಗ ಅದ್ಯಾವುದು ಹುಬ್ಬಳ್ಳಿ ಬೀಜ ಮಾರಾಟ ಮಾಡತಕ್ಕಂತ ವ್ಯಾಪಾರಸ್ಥ ಅವನ ಮನೆಯಲ್ಲಿ 3 ಕೋಟಿ ಕ್ಯಾಶ್ ಸಿಕ್ತಲ್ಲ ಯಾರ್ ದುಡ್ಡದು ಈ ಒಂದು ಹೊಸ ಯುಗಕ್ಕೆ ನಾಂದಿ ಆಡಲಿಕ್ಕೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಂವಾದ ಕಾರ್ಯಕ್ರಮ 13 ವಿಷಯ ಪರಿಣಿತರು 3 ಚಿಂತನಾ ಗೋಷ್ಠಿಗಳು ಒಂದು ಸ್ಫೂರ್ತಿದಾಯಕ ನಾಯಕ ಯಾವುದಲ್ಲ ಸ್ಫೂರ್ತಿದಾಯಕ ರಾಜ್ಯದಲ್ಲಿ ಲೂಟಿ ನಡೆಯತಾ ಇದ್ದರು ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕಣ್ಣು ಮುಚ್ಚಿ ಅದೇನ ಬೆಕ್ಕು ಧ್ಯಾನ ಮಾಡ್ತಾ ಇರ್ತದೆ ಅಂತಕಂತದ್ದು ಒಂದೇನ ಗಾದೆ ಮಾತಿರಬೇಕಲ್ಲ ಇವರು ಬೆಕ್ಕಿನ ವಿಷಯದಲ್ಲಿ ಅದರಲ್ಲಿ ಹೇಳ್ತಾರೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ರಾಜ್ಯ ಲೂಟಿ ಆಗ್ತಿದೆ ಸ್ಫೂರ್ತಿದಾಯಕ ನಾಯಕನ ಒಂದು ನಾಯಕತ್ವ ಕೊಡ್ತಾರಂತ ಈಗ 40% 40% ಅಂತಾರೆ ಉದ್ಯೋಗದಾರರ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಇಲ್ಲಿ ನೋಡಿದ ವಿಷಯಗಳನ್ನು ಆಶಯ ನುಡಿಗಳು ಬೇರೆ ಮುಖ್ಯಮಂತ್ರಿಗಳದು ಇಲ್ಲೆಲ್ಲ ಯಾರು ನಾಲ್ಕನೇ ರೈತರು ಮತ್ತು ನೀರಾವರಿ ಅಭಿವೃದ್ಧಿ ಏನಾಯಿತು ನಿಮ್ಮ ಮಾದಾಯಿ 1000 ಕೋಟಿ ಇಡ್ತೀವಿ ಅಂದ್ರಲ್ಲಪ್ಪ ಮಾದಾಯಿ ಇನ್ನು ನಿಮ್ಮ ಹಪ್ಪರ್ಭದ್ರ 5400 ಕೋಟಿ ರಾಷ್ಟ್ರೀಯ ಯೋಜನೆ ಮೊದಲನೇ ಕಂತು ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಘೋಷಣೆ ಮಾಡಿದ್ದೀರಲ್ಲ ಎಷ್ಟು ಬಂತು ದುಡ್ಡೀಗ ಕೆಲಸ ಏನು ಶುರುವಾಯ್ತಾ ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅವರಿಗಾಗಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ನನ್ನ ಮನೆ ಮುಂದೆ ಪ್ರತಿನಿತ್ಯ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಲವಾರು ತಾಯಂದಿರು ಕಣ್ಣಲ್ಲಿ ನೀರಾಕಿ ಅಂತ ಬರ್ತಾರೆ ನಿಮ್ಮ ಅಂಬೇಡ್ಕರ್ ನಿಗಮ ನಿಮ್ಮ ದೇವರಾಜಸ್ವ ನಿಗಮ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಮನೆ ಮುಂದೆ ಯಾರನ್ನಾದರೂ ಒಬ್ಬರು ನಿಮ್ಮ ಇಲಾಖೆಯಿಂದ ನಿಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬರು ಗೂಢಾಚಾರಿ ಸಂಸ್ಥೆ ಯಾರನ್ನಾದರೂ ಒಬ್ಬರನ್ನ ಹಾಕ್ಬಿಡಿ ಅಧಿಕಾರಿನ ನಿಮ್ಮ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾವೆ ನನ್ನ ಮನೆ ಮುಂದೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಆ ದಲಿತ ಕುಟುಂಬದ ಹೆಣ್ಣುಮಕ್ಕಳು ಎರಡೊತ್ತಿನ ಊಟಕ್ಕೆ ದುಡಿಮೆ ಮಾಡಿ ಸಂಪಾದನೆ ಮಾಡಲಿಕ್ಕೆ ನಾನೇ ಅಂಬೇಡ್ಕರ್ ನಿಗಮಕ್ಕೆ ಮನವಿ ಮಾಡಿದ್ರು ಮಂತ್ರಿಗಳಿಗೆ ಮನವಿ ಮಾಡಿದ್ರು ಹಣ ಕೊಡಲಿಲ್ಲ ಕೊನೆ ಕೈಯಿಂದ ಕೊಟ್ಟು ಕಳಿಸ್ಬೇಕಾಯ್ತು ನಾನು ಅವ್ರ ಬದುಕಿಗೆ ಇದು ನಿಮ್ಮ ಅಂಬೇಡ್ಕರ್ ನಿಗಮ ಸಿದ್ದರಾಮಯ್ಯವರು ಒಂದು ಕಡೆ ಹೇಳ್ತಾರೆ 29,000 ಕೋಟಿ 29,000 ಕೋಟಿ ಕೊಟ್ಬಿಟ್ಟಿದ್ದೀನಿ ಹೇಳ್ತಾರೆ ಭಾಷಣ ಯಾವ 29,000 ಕೋಟಿ ಕೊಟ್ಟು ಎಷ್ಟು ಜನ ಬಡವ್ರನ್ನ ಉದ್ಧಾರ ಮಾಡಿದಿರಿ ಎಷ್ಟು ಜನ ದಲಿತರು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಯಾವ್ದಾರೊಂದು ಉದಾಹರಣೆ ಕೊಡಬೇಕಲ್ಲ ಪರ್ಸೆಂಟೇಜು